ಹಾಯ್ ಎಲ್ಲೋ ಫಾಮ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು. ಪ್ಲೀಸ್ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಸೊ ನಾವಿವತ್ತು ಒಂದು ಮ್ಯಾರೇಜ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ನಿಜವಾಗ್ಲೂ ನಾನು ಕರೀತಾರೆ ಅಥವಾ ನಮ್ಮನ್ನು ಈ ಥರ ಇನ್ವೈಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಖುಷಿ ಆಯಿತು ನನಗೆ ಕರೆದಿದ್ದು. ಅವರು ಇನ್ವಿಟೇಷನ್ ಕಾರ್ಡ್ ಕಳಿಸ್ಬಿಟ್ಟು ನೀವು ಮತ್ತು ಬ್ರೋ ಬರಲೇಬೇಕು ಸಿಸ್ಟರ್ ಅಂತ ಅಂತಂದರು. ಸೊ ಆಯಿತು ಅಣ್ಣ, ಬರ್ತೀವಿ ಅಂತ ಹೇಳಿದ್ವಿ. ಅವರು ಅಷ್ಟು ಫಾಲೋವರ್ಸ್ ಇರೋರು ನಿಜವಾಗ್ಲೂ ನಮ್ಮನ್ನು ಕರೀತಾರ ಅಂತ ಅಂದ್ಕೊಂಡಿದ್ವಿ. ಸೊ ಆಮೇಲೆ ಹೋಗ್ತಾ ಇರಬೇಕಾದ್ರೆ ನಾನು ಹೂ ಬೇಕು ಅಂತ ಅಂದೆ ಸಿದ್ದುಗೆ. ಸೊ ಅವ್ರ ಗನ್ ಹೌಸ್ ಹತ್ರ ಇರುವಂತಹ ಮಾರ್ಕೆಟ್ ಹೂ ಇರುತ್ತಲ್ಲ, ಅಲ್ಲಿ ತರೋದಕ್ಕೆ ಹೋದರು. ಯಾವಾಗ ಹೋದರೂ ಅಷ್ಟೇ ಬೈತಾರೆ, ನಿನ್ನ ಕೂದಲಿಗೇ ಅಷ್ಟೊಂದು ಬೇಕು ಹೂವು, ಎರಡು ಮಾರು ಬೇಕು ಅಂದ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಏನಾದರೂ ಗಿಫ್ಟ್ ಮಾಡಲೇಬೇಕು ಅಲ್ವಾ, ಅದಕ್ಕೋಸ್ಕರ ರಾಧಾಕೃಷ್ಣ ಅಥವಾ ಏನಾದರೂ ಕಪಲ್ಸ್ ಏನಿರುತ್ತೆ ಅದನ್ನು ಹುಡ್ಕೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆವಾಗ ಸಿದ್ದಿಗೆ ಹೇಳಿದೆ, ಏನಾದರೂ ನಿಮಗೂ ಬರ್ಡೇಗೆ ಏನು ಬೇಕು ಹೇಳ್ರಿ, ಇಲ್ಲೇ ಕೊಡಿಸ್ತೀನಿ ಅಂತ. ಅವ್ರದ್ದು ಮೇ 4ನೇ ತಾರೀಕು ಬರ್ಡೇ ಇದೆ, ಅದಕ್ಕೆ ನನಗೇನೂ ಬೇಡ ಅಂತಂದರು. ಸೊ ಅವಾಗ ನಾನು ಹೇಳ್ತಿದ್ದೆ, ಈ ಥರದ್ದೆಲ್ಲ ಕೊಟ್ಟು ಕೊಟ್ಟಿನೇ ನನ್ನ ಪಟಾಯಿಸ್ಕೊಬಿಟ್ಟಿದ್ದೀರಾ ಬಿಡಿ, ಕೊಡೋಕ್ಕಾಗಲ್ಲ ನಾನಿನ್ನು, ಏನಾದರೂ ಬೇರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಅವ್ರಿಗೆ ರಾಧಾಕೃಷ್ಣದೊಂದು ಫೋಟೋ ಫ್ರೇಮ್ನ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಜೆ ಪಿ ನಗರ ಹತ್ರ ಹತ್ತತ್ರನೇ ಸ್ವಲ್ಪ ಅಕ್ಕಪಕ್ಕನೇ ಚೌಟ್ರಿ ಇದ್ದಿದ್ದು. ಸೊ ಅಲ್ಲಿಗೆ ಹೊರಟ್ವಿ ನಾನು ಮತ್ತು ಸಿದ್ದು. ನನ್ನ ಈ ಕಡೆಯಿಂದ ಸಿದ್ದುನೇ ಕರ್ಕೊಂಡೋದ್ರು, ಬಟ್ ಸಿದ್ದು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಬಿಟ್ಬಿಟ್ಟು ಅಲ್ಲಿಂದ ಹೋದರು. ಆಮೇಲೆ ಮೇಘ ಸಿಕ್ಕಿದ್ಲು, ಮೇಘ ಮತ್ತು ಅವರ ಬ್ರದರ್ ಕೂಡ ಬಂದಿದ್ದರು. ಸೊ ಅಲ್ಲಿಂದ ನಾವು ಚೌಟ್ರಿ ಒಳಗಡೆ ಹೋದ್ವಿ. ಮೇಘಂಗಂತೂ ಲಗೇಜ್ ತಂದುಬಿಟ್ಟಿದ್ಲು ಪಾಪ, ಅದನ್ನು ಇಡೋದು ಎಲ್ಲಿ ಅಂತಲೇ ಫುಲ್ಲು ಹಿಂಸೆ ಆಗೋಗಿತ್ತು. ನಾನು ಇಲ್ಲಿಡು ಅಲ್ಲಿಡು ಅಂತ ಹೇಳ್ತಾನೆ ಇದ್ದೆ. ಸೊ ನಮ್ಮನ್ನು ಗುರುತಿಸಿ ಮಾತಾಡ್ಸಿದ್ರೆ ಅಲ್ಲಿಂದ ಮಾಡ್ಕೊಳ್ತಾರೋ ಅಂತ ತುಂಬ ಭಯ ಪಟ್ಕೊಂಡಿದ್ದೆ. ಪದೇ ಪದೇ ಹುಡುಗಿ ಬರ್ತಾ ಇದ್ದಾರೆ ಇಲ್ವೋ, ಒಬ್ಬನೇ ನಿಲ್ಲಿಸ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಫುಲ್ಲು ಬಗ್ಗಿ ಬಗ್ಗಿ ನೋಡ್ಕೊಳ್ತಾನೆ ಇದ್ರು. ಆಮೇಲೆ ಹುಡುಗಿನ ಕರ್ಕೊಂಡು ಬನ್ನಿ ಅಂತಂದರು. ಅವನು ತಿರುಗಿ 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 ನೋಡ್ಕೋತಾನೆ ಇದ್ರು ಸುಪ್ರೀತಣ್ಣ. ಸೊ ನಾವು ಕೂತ್ಕೊಂಡು ರೇಗಿಸ್ತಾ ಇದ್ವಿ, ತಡಿಯಪ್ಪ ತಡಿ, ಹುಡುಗಿ ಬರ್ತಾಳೆ ಎಲ್ಲೂ ಹೋಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು, ಹುಡುಗಿ ಮುಖ ನೋಡಬಾರ್ದು, ಪರ್ದೆ ಎಳೆದಾಗಲೇ ನೋಡಬೇಕು ಅಂದ್ಕೊಂಡು ರೇಗಿಸ್ತಾ ಇದ್ವಿ. ಬಟ್ ಸೌಂಡ್ ಇಶ್ಯೂ ಇರೋದ್ರಿಂದ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಕೊಡ್ತಾ ಇದ್ದೀನಿ. ಸೊ ಇವರೇ ಮದುವೆ ಹುಡುಗಿ, ತುಂಬ ಇನ್ನೋಸೆಂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಬಟ್ ಜೋಡಿ ಮಾತ್ರ ತುಂಬ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜೋಡಿ ನೋಡಿ. ನಿಜವಾಗ್ಲೂ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ, ನಿಜ ಇವರು ಮದುವೆ ಆಗ್ತಾ ಇದ್ದಾರಾ, ನಿಜ ನನ್ನ ಒಬ್ಬಳಿಗೆ ಹೇಳಿದ್ದಾರೆ ಅಂದರೆ ಪ್ರ್ಯಾಂಕ್ ಮಾಡ್ತಿರ್ಬೋದು, ಏನೋ ಸುಳ್ಳು ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಏಪ್ರಿಲಲ್ಲಲ್ವಾ ನನಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿದ್ದು, ನಾನು ಪ್ರ್ಯಾಂಕ್ ಅಂತಲೇ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಅವರು ಹಿಂಗೆ ಹಿಂಗೆ ಕರೆದವ್ರ ನಮ್ಮನ್ನು ಕರೆದಿದ್ದಾರೆ ಅಂದಾಗಲೇ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದು, ಅಲ್ಲಿ ತನಕ ನಾನು ಕನ್ಫರ್ಮ್ ಮಾಡಿಕೊಂಡೇ ಇರಲಿಲ್ಲ. ಸೊ ಪ್ರ್ಯಾಂಕ್ ಇರ್ಬೋದು ಇದು, ಏನೋ ಪ್ರ್ಯಾಂಕ್ ಮಾಡೋಕ್ಕೆ ಅಣ್ಣ ಈ ಥರ ಮಾಡಿದ್ದಾರೆ, ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಅಂದರೆ ಇದು ಪ್ರ್ಯಾಂಕೆ ಪಕ್ಕ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಎಲ್ಲರ ಬೈಲು ಸುಪ್ರೀತ್ ಅವ್ರ ಮದುವೆಗೆ ಬರಲ್ವಾ, ನೀನು ಕರೆದಿದ್ದಾರಾ, ಇನ್ವೈಟ್ ಮಾಡಿದ್ದಾರಾ ಅಂತೆಲ್ಲ ನನ್ನ ಫ್ರೆಂಡ್ಸ್ ಕೇಳಿದಾಗ ಆಗ ಕನ್ಫರ್ಮ್ ಆಯಿತು, ಓ ಇದು ರಿಯಲ್ ಮದುವೆನೇ ಅಂತ. ಸೊ ಹುಡುಗ ಹುಡುಗಿನೂ ಕರೆಸಿದ್ರು, ಪರ್ದೇನೂ ಹೇಳೋ ಟೈಮು. ನಿಜವಾಗ್ಲೂ ಅವ್ರ ಮದುವೆ ಟೈಮಲ್ಲಿ ನನ್ನ ಮದುವೆ ನಿಜವಾಗ್ಲೂ ಆಗಲ್ಲ, ಮದುವೆಗಳಿಗಾಗಿರ್ಬೋದು ಬೇರೆ ಕಾರ್ಯಕ್ರಮಗಳಿಗಂತೂ ಹೋಗೋಕ್ಕಾಗಲ್ಲ. ಆದ್ರೂ ಅಲ್ಲಿ ಪ್ರತಿಯೊಬ್ಬರು ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಆಗಿರ್ಬೋದು ಯಾರೆಲ್ಲ ಇದ್ದಾರೆ, ಎಲ್ಲರೂ ಕೂಡ ಬಂದಿದ್ದರು, ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ರು, ಅದೊಂದು ಖುಷಿ ಆಯಿತು. ಒಬ್ಬೊಬ್ಬರು ಒಂದೊಂದು ಥರ ಆ್ಯಟಿಟ್ಯೂಡಲ್ಲಿ ಇದ್ದರು, ಬಟ್ ನಾವು ಯಾರನ್ನೂ ಅಷ್ಟು ಏನು ಇದು ಮಾಡ್ಕೊಳ್ಳಲಿಲ್ಲ, ನಾವಾಗ ನಾವು ಯಾರನ್ನೂ ಮೇಲ್ಬಿದ್ದು ಮಾತಾಡಿಸ್ಲಿಲ್ಲ. ಎಲ್ಲರೂ ತುಂಬ ಪ್ರೀತಿಯಿಂದ, ಅಕ್ಷತಾ ಆಗಿರ್ಬೋದು, ಲೀಲಾ ಅವರಾಗಿರ್ಬೋದು, ಪ್ರತಿಯೊಬ್ಬರು, ಮಧು ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾತಾಡೋರು. ಅದರಲ್ಲೂ ರವಿ ಅಣ್ಣ, ಮಂಜು ಅಕ್ಕ, ಮಂಜು ಅಣ್ಣ ಅವ್ರ ವೈಫು, ಅವರೆಲ್ಲ ತುಂಬ ಚೆನ್ನಾಗಿ ಒಂಥರ ಖುಷಿ ಆಯಿತು ಈ ಇವೆಂಟ್ಗೆ ಹೋಗಿ ನನಗೆ. ಸೊ ಆರನ್ನ ಬದಲಾಯಿಸ್ಕೊಳ್ತಾ ಇದ್ರು. ಆವಾಗ ಮೇಘ ಹೇಳ್ತಾ ಇದ್ಲು, ನಮ್ಮ ಮದುವೆ ಮನೇಲಿ ಆಗೋಯ್ತು ಕಣೆ, ಆವಾಗ ಇದೆಲ್ಲ ಗೊತ್ತೇ ಇಲ್ಲ ಅಲ್ವಾ, ಲಾಕ್ಡೌನ್ ಟೈಮಲ್ಲಿ ಮೇಘನ್ ಮದುವೆ ಆಗಿದ್ದು. ಸೊ ಅವಳು ಹೇಳ್ತಾ ಇದ್ಲು, ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ, ನಮ್ಮ ಮನೆಯವರು ತಾಳಿ ಕಟ್ಟಬೇಕಾದ್ರೆ ಏನೂ ನಡಗಲೇ ಇಲ್ಲ, 1 2 3 ಅಂತ ಎಣಿಸ್ಕೊಂಡು ದಾರ ಕಟ್ಟೇ ಬಿಟ್ಟರು. ಅದ್ಲಾಗಿ ಇವಣ್ಣ ನೋಡು ತಾಳಿ ನೋಡ್ದಟ್ಕೆ ಎಷ್ಟು ನಡಗ್ತಾ ಇದ್ದಾರೆ ಅಂತಂತ. ಸಿದ್ದವರು ಅಷ್ಟೇ, ತಾಳಿ ಆ ಕಟ್ಟುವಾಗಂತೂ ಸಿಕ್ಕಾಪಟ್ಟೆ ನಡಗ್ತಾ ಇದ್ರು. ಸೊ ಅದೇ ಒಂದು ನಿಮಿಷ ನೆನಪಾಯಿತು. ಹುಡುಗ ಹುಡುಗಿನೇ ಕಾಣಿಸ್ತಾ ಇಲ್ಲ.
ಹೇಳ್ತಾನೆ ಅವ್ರೆ. ಆಮೇಲೆ ಹುಡುಗ ಹುಡುಗಿನ ದಾರೆ ಕೊಂಡಿಸ್ತ್ರು, ದಾರೆ ಎರೆಯೋಣ ಅಂತ ಹೋಗ್ತಾ ಇದ್ವಿ ಅಲ್ಲೂ ಜನ. ಸೊ ಸ್ವಲ್ಪ ಹೊತ್ತು ಕಾದು ನಿಂತು ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಮೇಲೆ ದಾರೆ ಎರೆಯೋಕ್ಕೆ ಅಂತ ಹೋದ್ವಿ. ಆವಾಗ ಕಾಮಿಡಿ ಆರ್ಟಿಸ್ಟ್ ನಿಮಗೆ ಗೊತ್ತಿರ್ಬೋದು, ಅವ್ರೂ ಕೂಡ ಫಸ್ಟು ಅವರ ದಾರೆ ಎರೆದಾದ್ಮೇಲೆ ನಾವು ಹಿಂದೆಗಡೆ ನಿಂತಿದ್ವಿ, ನಾನು ಮೇಘ ಇಬ್ಬರೇ. ಸೊ ಜೊತೆಗೆ ಸಾನ್ವಿ ಇದ್ಲು, ಬಟ್ ಅವಳ ಲೈಟ್ ಕಮ್ಮಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ. ಈ ವಿಡಿಯೋನ ಮಾಡಿರೋದು ರವಿ ಅಣ್ಣ ಅವರು, ಮಂಡೆ ರವಿ ಅವ್ರ ಕೈಯಲ್ಲಿ ನಾವು ಫೋನ್ನ ಕೊಟ್ಟಿದ್ವಿ. ಪಾಪ ಅವರು ಫೋನ್ನ ವೀಡಿಯೋ ಮಾಡಿಕೊಟ್ರು, ಪಾಪ ತುಂಬ ಚೆನ್ನಾಗಿ ವೀಡಿಯೋ ತೆಗೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ತುಂಬ ಖುಷಿಯಾಯಿತು. ಏನು ಆ ವ್ಯಕ್ತಿ ಹತ್ರ ಒಂಚೂರು ಅಹಂ ಅನ್ನೋದೇ ಇಲ್ಲ, ತುಂಬ ಹಂಬಲಾಗಿ ಮಾತಾಡಿದ್ರು. ಅಂದರೆ ಇಷ್ಟು ಫೇಮಸ್ ಆಗಿದ್ದೀವಿ, ನಮ್ಮನ್ನ ಯಾಕೆ ನಾವು ಮೇಲೆ ಬಿದ್ದು ಮಾತಾಡಿಸ್ಬೇಕು ಅನ್ನೋವಂತಹ ವ್ಯಕ್ತಿತ್ವ ಅಲ್ವಾ ಅಲ್ಲ ಅವ್ರು. ಸಾಂಗ್ ಹೇಳಿ ಅಣ್ಣ, ರವಿ ಅಣ್ಣ ಇನ್ನೊಂದ್ ಸತಿ, ರವಿ ಅಣ್ಣ ಸಾಂಗ್ ಹೇಳಿ ಇನ್ನೊಂದ್ ಸರಿ. ಹೇಳಿ 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 ಸಾಕಷ್ಟು ಮನೆಗಳಲ್ಲಿ ತೊಂದರೆ ನೀವೆಲ್ಲ ಕಮೆಂಟ್ ಮಾಡಿ ಸ್ವಿಚ್ ಹಾಕೋದ್ರೆ ಬ್ಯಾಲೆಕ್ಟ್ ಇರುತ್ತೆ. ನನಗೆ ಅವಕಾಶ ಮಾಡ್ತೀನಿ ಸ್ವಿಚ್ ಹಾಕೋದ್ರೆ ಯಾವ ಬ್ಯಾಲೆಕ್ಟ್ ಇರುತ್ತೆ ಅಂದ್ರೆ ಓವರಾಲ್ ಹೊಡಿತಾರೆ ತಿರುಗಿಲ್ಲ ಅಂದ್ರೆ ಅದಕ್ಕೆ ಭಯ ಉಲ್ಟಾ ಇಟ್ಕೊಂಡ್ರೆ ಇದು ದೊಡ್ಡದಾಗುತ್ತೆ, ಸಿಂಗಲ್ ಮೀನಿಂಗ್ ಅಪ್ಪ ಡಬಲ್ ಮೀನಿಂಗ್ ಅಲ್ಲ, ಇದು ಉಲ್ಟಾ ಇಟ್ಕೊಂಡ್ರೆ ದೊಡ್ಡದಾಗುತ್ತೆ. ಖಾಲಿ ಮಾಡು ಹಪ್ಳ ಎತ್ಕೊಳ ಅಣ್ಣ, ಹಪ್ಳ ಎತ್ಕೋ, ಹಪ್ಳ ಎತ್ಕೋ, ಹಪ್ಳ ಎತ್ಕೋ, ಹಪ್ಳ ಎತ್ಕೋ ನೋಡು. ನಾವೆಲ್ಲ ನಿನ್ ಕಣ್ಗೆ ಕಾಣಿಸ್ಲಿಲ್ಲ ಅಲ್ವಾ ಅಂತ ಎಕ್ಸ್ಪೆಕ್ಟೇ ಕೊಡ್ತಾರದು. ತಿನ್ನಿ ತಿನ್ನಿ ಇರ್ಲಿ ಇರ್ಲಿ ಸ್ವೀಟ್ ಎಲ್ಗೋದಾಯ್ತು ಅದಕ್ಕೆ. ಹಾಯ್ ಹಾಯ್, ಹೊಟ್ಟೆ ತುಂಬ ತಿಂದ, ಹೊಟ್ಟೆ ತುಂಬ ತಿಂದ್ರ ಅವಳು ಮದ್ವೆ ಆಗಿದೆ, ಇನ್ನು ಮಗಳು ಕೊಡಲ್ಲ ಬಿಡ, ಮಗಳೇನು ಕೊಡಲ್ಲ ಬಿಡು ನಿಂಗೆ. ಆಲ್ರೆಡಿ ಬುಕ್ಕಿಂಗ್ ಅಲ್ಲಿ ಅಳಿಯ ಕೈಕೊಳಕ್ ಬಂದಿದ್ದಾನೆ ನೋಡ್ದಾ.
ಅಲ್ಲೇ ಊಟ ಕೂತ್ಕೊಂಡ್ವಿ. ಯಶೋ ಅಣ್ಣ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಮಾತಾಡ್ಸಿದ್ರು, ಅದೊಂದು ಖುಷಿ ಆಯಿತು. ಅಕ್ಷತ್ ಆಗಿರ್ಬೋದು, ಶಿಲ್ಪಾ ಕೂಡ ಆಗಿರ್ಬೋದು, ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ. ಸೊ ಊಟ ಬರುತ್ತೆ ಅಂತ ತುಂಬ ವೇಯ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ಈ ಕಡೆಯಿಂದ ಅಂದರೆ 10:30 ದಾರ ಇರೋದ್ರಿಂದ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ಹೊರಟೋಗ್ಬಿಟ್ಟಿದ್ವಿ. ಸೊ ಏನೂ ತಿಂದಿರಲಿಲ್ಲ, ಹಾಗಾಗಿ ಊಟಕ್ಕೆ ಬೇಗ ಕೂತ್ಕೊಂಡ್ವಿ. ಎರಡನೇ ಪಂತಿಗೆ ಕೂತ್ಕೊಬಿಟ್ವಿ ಎಲ್ಲರೂ. ಅಕ್ಷತ ಅಕ್ಕ ಅಂತೂ ಫುಲ್ ಹೊಟ್ಟೆ ಹಸ್ತೋಗಿತ್ತು, ಊಟ ಆಯ್ತಾ ಊಟ ಆಯ್ತಾ ಅಂತಿದ್ರು. ಶಿಲ್ಪಗೌಡ ಅವರು ಅಷ್ಟೇ, ಊಟ ಸಿಂಪಲ್ಲಾಗಿ ಅಂದರೆ ತುಂಬ ಟೇಸ್ಟಿ ಆಗಿತ್ತು, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಎಲ್ಲ ಚೆನ್ನಾಗಾಯಿತು, ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸಿದ್ವಿ. ಏನೋ ಒಂಥರ ನಮಗೂ ಚೇಂಜಸ್ ಅಂತ ಸಿಗುತ್ತೆ ಅಲ್ವಾ, ಒಳಗಡೆನೆ ಇದ್ದು ಇದ್ದು ಏನೋ ಒಂಥರ ಬೋರಿಂಗ್. ಬಟ್ ಹಸ್ಬೆಂಡ್ ಒಬ್ಬರು ಸಪೋರ್ಟ್ ಇದ್ದರೆ, ಅಥವಾ ನಾನೇನು ಅವ್ರಿಗೆ ಗೊತ್ತಿಲ್ಲದೆ ಏನೋ ಹೋಗಿಲ್ಲಪ್ಪ, ಹಸ್ಬೆಂಡೇ ಕರ್ಕೊಂಡೋಗ್ಬಿಟ್ರು, ಅವರೇ ಕರ್ಕೊಂಡು ಬಂದರು. ತುಂಬ ಖುಷಿ ಆಯಿತು ನನಗೆ, ಫುಲ್ ಎಂಜಾಯ್ ಮಾಡಿದ್ವಿ. ಇವಳೂ ಅಷ್ಟೇ, ನನ್ನ ಫ್ರೆಂಡ್ ಪವಿತ್ರ ಅಂತ. ಇಲ್ಲ, ನಾವು ಪರಿಚಯ ಆಗಿ, ನನ್ನ ಮಗಳು ಬಾಣ್ತಿಲಿ ನನಗೆ ಪರಿಚಯ ಆಗಿದ್ದು 1 year back. ಸಿಕ್ಕಾಪಟ್ಟೆ ಕ್ಲೋಸು, ಬಟ್ ಒಂದು ಫಸ್ಟ್ ಟೈಮ್ ನಾವಿಬ್ಬರು ಮೀಟ್ ಮಾಡಿಸಿದ್ದು. ಸೊ ಆಮೇಲೆ ಮಾಮೂಲಿ ಮಂಗಳ ಮುಖಿರ್ ಬಂದರು, ಅಣ್ಣನಿಗೂ ಕೂಡ ಅವ್ರ ಮಿಸ್ಸಸ್ ರೆಡಿ ಆಗ್ತಾಯಿದ್ರಲ್ಲ, ಇವರು ಹೊರಗಡೆ ಬಂದು ಸ್ವಲ್ಪ ಅಲ್ಟೆ ಹೊಡಿತಾಯಿದ್ರು. ಹುಡುಗರ ಜೊತೆ ಎಲ್ಲರನ್ನೂ ಮಾತಾಡಿಸ್ತಾಯಿದ್ರು, ಯಾರ್ಯಾರು ಬಂದಿದ್ರು ಅವ್ರ ಜೊತೆ ಎಲ್ಲ ಮಾತಾಡೋದಕ್ಕೆ ನಿಂತ್ಕೊಂಡ್ರು. ಆವಾಗ ಸ್ವಲ್ಪ ಆಟ ಆಡಿಸ್ತಾ ಇದ್ವಿ. ಸೊ ನನ್ನ ಮಗಳನ್ನ ಎಷ್ಟು ಕ್ಯೂಟಾಗಿ ಆಟ ಆಡಿಸ್ತಾಯಿದ್ದಾರೆ ನೋಡಿ ಅಕ್ಷತ ಅವರು. ಅವಳು ಜಾಗ ಬಿಡಿ ಜಾಗ ಬಿಡಿ ಅಂತ ಇದ್ದಾಳೆ. ಅವಳು ಯಾವ ಕಡೆ ಹೋಗ್ತಾಳೆ ಆ ಕಡೆ ಅವ್ರು ಬರ್ತಾಯಿದ್ರು. ಅವರಿಬ್ಬರು ಅವಳಿ ಮಗು ಥರನೇ ಆಗಿಬಿಟ್ಟಿದ್ರು. ಅವಾಗ ಊಟ ಕೂತ್ಕೊಂಡಾಗೆ ಹೇಳ್ತಾಯಿದ್ವಿ, ನನ್ನ ಮಗಳ ತಟ್ಟೆಲು ನಿಮ್ಮ ಮಗಳ ತಟ್ಟೆಲು ನಿಮ್ಮ ತಟ್ಟೆಲು ಸೇಮ್ ಸೇಮ್, ಏನೇನು ಬಿಟ್ಟಿದ್ರು ಅದನ್ನೆಲ್ಲ. ಅವಳು ಪುಟ್ಟ ಮಗು, ನಾನು ಪುಟ್ಟ ಮಗು, ನಿಮಗೆ ಗೊತ್ತಿಲ್ವಾ ಅಂತ ಅಂತಾಯಿದ್ರು. ಸೊ ಆವಾಗ ಹೇಮಂತ ಅಣ್ಣಂಗೆ ಹೇಳಿದ್ವಿ, ನೀವು ಈ ಕಡೆ ಕೂರಿಸ್ಬೇಕಿತ್ತು ಅಕ್ಕನ, ನನ್ನ ಮಗಳದೆಲ್ಲ ಅವಳ ತಟ್ಟೆಗೆ ಹಾಕ್ತಿದ್ವಿ. ಇಲ್ಲ ಇಲ್ಲ, ಅವಳದು ನಿಮ್ಮ ಮಗಳದು ಎರಡು ಸೇರಿ ನನ್ನ ತಟ್ಟೆಗೆ ಹಾಕ್ತಿದ್ರು ಇಬ್ಬರೂ ಅಂತ ಹೇಳ್ತಾಯಿದ್ರು. ಸೊ ಆಟಾಡಬೇಕಾದ್ರೆ ಯಾರೋ ಅಡ್ಡ ಬಂದುಬಿಟ್ರು, ಅದರಿಂದ ಅವರು ಟಿಕ್ಟಾಕ್ ಮಾಡೋರೇ. ಸೊ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ಬಂದಿದ್ದರು, ಸಿಕ್ಕಾಪಟ್ಟೆ ಚೆನ್ನಾಗಿ ಎಲ್ಲ ಕ್ಲೋಸಾಗಿ ಎಂಜಾಯ್ ಮಾಡಿದ್ರು. ಹುಡುಗರು ಸೇರಿದಾಗಲೇ ಒಂಥರ ಮಜಾ ಅಲ್ವಾ, ಸಿಕ್ಕಾಪಟ್ಟೆ ಕ್ಲೋಸಾಗಿ ಮಾತಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇವರೆಲ್ಲ ಶಾರ್ಟ್ ಮೂವೀಸ್ ತೆಗೆದಿರೋದು ನಿಮಗೆ ಗೊತ್ತಲ್ವಾ, ಅಮೃತಾಂಜನ್ ತೆಗೆದಿದ್ರಲ್ಲ ಅವರು, ಮತ್ತು ಹಲವಾರು ವ್ಯಕ್ತಿಗಳೆಲ್ಲ ಬಂದಿದ್ದರು. ಮಧು ಅಣ್ಣ ನಾನೇ ಬಿಟ್ಕೊಡ್ತೀನಿ ಇರು ಇರು ಅಂತ ಹೇಳ್ತಾರೆ. ಹಾಯ್ ಮಾಡು ಅವ್ರಿಗೆ, ಮಾತಾಡು. ಇಷ್ಟೊತ್ತಿಂದ ಅಕ್ಷತ ಅಕ್ಕ ಅವ್ರ ಜೊತೆ ಆಟಾಡಿದ್ರು, ಇಷ್ಟೊತ್ತೆಲ್ಲ ಸಾಕಾಗಿ ಇವಾಗ ನಿಮ್ಮ ಜೊತೆ ಬಂದು ನನ್ನ ಚಿಕ್ಕ ಮಗಳಾಗಿದ್ರೆ ಜಾಸ್ತಿ ಬರೋಳು. ಈ ಕಡೆ ತಿರ್ಕೊಂಡ್ಕೊಡು. ಆಹಾ ಆಮೇಲೆ ಅವಳಿಗೆ ಯಾಕೋ ಸುಸ್ತಾದಂಗೆ ಆಗೋಯ್ತು, ನಮಗೂ ಕೂಡ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಮನೆಗೆ ಓಡಬೇಕಾಗಿತ್ತು, ಅಲ್ಲಿ ಫೋಟೋ ತೆಗಿತೀನಿ ಮಾತಾಡಿಸು ಅಂತಂದರೆ ಆವಾಗ ಫುಲ್ ಬೇಜಾರಾಗಿ ಕೂತ್ಕೋಬಿಟ್ಲು. ನನಗೆ ಎಷ್ಟೊತ್ತು ಮನೆಗೆ ಕರ್ಕೊಂಡು ಬರ್ತೀನೋ ಅಂತ ಅಷ್ಟು ಬೇಜಾರಾಗೋಯ್ತು. ಸೊ ಅವಳು ಅವರು ತಮಾಷೆ ಮಾಡ್ತಿದ್ದಾರೆ, ಅವಳು ಅಳ್ತಾ ಇದ್ದಾಳೆ. ನನಗೆ ಆ ಥರ ಆದಾಗ ನನಗೂ ಇರಿಟೇಟ್ ಆಗುತ್ತೆ ಅಲ್ವಾ, ಯಾರಾದರೂ ಜನ ಮಾತಾಡಿಸ್ದಾಗ ಹಂಗೆ ಆಡಿದ್ರೆ. ಸೊ ಅಲ್ಲಿಂದ ಅವರೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಫೋಟೋಸ್ನ ತೆಗೆಸ್ಕೊಳ್ತಾಯಿದ್ರು. ಊಟ ಗೀಟ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮ್ಯಾರಿಡ್ ಲೈಫ್ ಸುಪ್ರೀತನ, ನಿಮ್ಮ ಹುಡುಗಿನ ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿ ಖುಷಿಯಾಗಿರಿ.